ಜಿಲ್ಲೆಯ ಹಿರೇಬಾಗಿವಡಿಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜು ಅವರೊಂದಿಗೆ ನಮ್ಮ ಸತ್ಯಂ ವಾಹಿನಿಯಿಂದ ಮುಕ್ತವಾಗಿ ಸಂದರ್ಶನ ಮಾಡಲಾಯಿತು. ನಮಸ್ಕಾರ ಶಕ್ರೆ, ಇನ್ನಿವತ್ತು ಬೆಳಗಾವಿ ಜಿಲ್ಲೆಯ ಹಿರೇಬಾಗಿವಡಿಗೆ ಏನು ಕನ್ನಡ ಪರ ಹೋರಾಟಗಾರರು ಮತ್ತು ಅತ್ಯಂತ ಸಾಕಷ್ಟು ಕನ್ನಡ ಪರ ಧ್ವನಿ ಎತ್ತಿರ್ತಕ್ಕಂಥ ಹೋರಾಟಗಾರರು ಆದ ಶ್ರೀ ವಾಟಾಳ್ ನಾಗರಾಜ್ ಸಾಹೇಬರು ನಮ್ಮ ಸತ್ಯಂ ಟಿವಿ ಸಿಕ್ಕಿದ್ದಾರೆ. ಸಾಕಷ್ಟು ಏನಪ್ಪ ಅಂತಂದರೆ, ಕಳೆದ ಒಂದು 15 ದಿವಸಗಳಿಂದ ಒಂದು ಕರ್ನಾಟಕ ಸರ್ಕಾರ ನಿರ್ಧಾರ ಕೈಗೊಂಡಿರ್ತಕ್ಕಂಥ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥ ವಿಷಯವಾಗಿ ಸಾಕಷ್ಟು ರಾಜ್ಯಾದ್ಯಂತ ಕಿಚ್ಚು ಹೊತ್ತಿದ್ದಾರೆ. ಸಾಕಷ್ಟು ಕನ್ನಡ ಪರ ಹೋರಾಟಗಾರರನ್ನೆಲ್ಲ ಒಂದುಗೂಡಿಸಿದ್ದಾರೆ. ಹಾಗಾಗಿ ಈ ಬಗ್ಗೆ ಸ್ವತಃ ಸತ್ಯಂ ಟಿವಿಗೆ ಸಿಕ್ಕಿದರೆ ಬನ್ನಿ ಶಕ್ರೆ. ಸರ್ ನಮಸ್ಕಾರ, ಹೇಳಿ ಬನ್ನಿ. ಸರ್ ಹೇಳಿ ಸರ್, ಈಗ ಸಾಕಷ್ಟು ಏನಪ್ಪ ಅಂತಂದ್ರೆ ಒಂದ್ ರೀತಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥದ್ದು ಸಾಕಷ್ಟು ಇದ್ ಮಾಡಿದ್ದೀರಾ, ತಾವೇನು ಹೇಳಿಕ್ ಬಯಸ್ತೀರಾ ಸರ್? ಮರಾಠಿ ಪ್ರಾಧಿಕಾರ ಇದು ಕನ್ನಡಿಗರ ಹಿತಕ್ಕೆ ಧಕ್ಕೆ ಆಗಿರ್ತಕ್ಕಂಥ ಪ್ರಾಧಿಕಾರ. ಮರಾಠಿ ಅನ್ನೋದು ನಾವು ಮಾಡಿದ್ರೆ ನಾಳೆ ತಮಿಳರು, ತೆಲುಗರು, ಮಲಯಾಳಿಗಳು ಎಲ್ರಿಗೂ ಮಾಡಬೇಕಾಗತ್ತೆ. ಇದು ಓಟಿಗೋಸ್ಕರ ಯಡಿಯೂರಪ್ಪನವರು ಮರಾಠಿ ಪ್ರಾಧಿಕಾರವನ್ನು ರಚನೆ ಮಾಡಿದ್ದಾರೆ. ಇದರಿಂದ ಮುಂದೆ ಬೆಳಗಾವಿಗೂ ಅಪಾಯ ಇದೆ, ಕಾರವಾರ ನಿಪ್ಪಾಣಿಗೂ ಅಪಾಯ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಯಾವುದೇ ಕಾರಣಕ್ಕೂ ಒಂದು ಭಾಷೆಯ ಹೆಸರಿನಲ್ಲಿ ಇಲ್ಲಿ ಪ್ರಾಧಿಕಾರ ಮಾಡತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಅಕ್ಷಮ್ಯ ಅಪರಾಧ. ಇದು ಈ ರೀತಿ ಶುರುವಾದರೆ ನಾಳೆ ಇದರಿಂದ ಭಾಳ ಅನಾಹುತ ಕಾದಿದೆ. ಆದ್ದರಿಂದ ಈ ಮರಾಠಿ ಪ್ರಾಧಿಕಾರ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಬಾರ್ದು. ವಿಧಾನಸೌಧದಲ್ಲಾಗಲಿ, ವಿಕಾಸಸೌಧದಲ್ಲಾಗಲಿ ಮರಾಠಿ ಪ್ರಾಧಿಕಾರಕ್ಕೆ ಒಂದು ಕಾರ್ಯಾಲಯ ಕೊಡಬಾರ್ದು, ಅವರನ್ನು ಮಂತ್ರಿ ಸ್ಥಾನಮಾನ ಕೊಡಬಾರ್ದು ಅನ್ನೋದು ತೀವ್ರವಾದಂಥ ಹೋರಾಟ. ಸರ್, ಈಗ ಆಡಳಿತ ಪಕ್ಷದ ಶಾಸಕರೇ ಒಂದು ರೀತಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ರೀತಿ ಹೇಳ್ತಾರೆ, ರೇಣುಕಾಚಾರ್ಯರು ಒಂದು ರೀತಿ ಹೇಳ್ತಾರೆ, ತಾವು ಅವರು ಒಂದು ಹೇಳಿಕೆಗಳಿಗೆ ಏನು ತಿರುಗೇಟ್ಕೊಳ್ಳಿ? ಅವರು ರೇಣುಕಾಚಾರ್ಯ ಯಾರು, ಯತ್ನಾಳ್ ಯಾರು, ಅವ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ. ಸುಮ್ಮನೆ ನೀವು ಅವ್ರನ್ನ, ಅವರಿಬ್ಬರ ಹೆಸರನ್ನ, 224 ಜನ ಶಾಸಕರಿದ್ದಾರೆ, ರಾಜ್ಯಸಭಾ ಸದಸ್ಯರಿದ್ದಾರೆ, ಎಂ ಪಿಗಳಿದ್ದಾರೆ, 6 ಕೋಟಿ ಜನ ಇದ್ದಾರೆ, ಎಲ್ಲೋ ಎರಡು ನಾಯಿಗಳು ಕೂಗ್ಬಿಟ್ಟು ಅಂತಂದರೆ ಆ ನಾಯಿಗಳಿಗೆ ಉತ್ತರ ಕೊಡ್ಬೇಕಾ ನಾವು? ಸರ್, ಆಮೇಲೆ ಈಗ ಏನು ಆಡಳಿತ ಪಕ್ಷದ ಶಾಸಕರು ಮಾತ್ರ ವಿರೋಧ ಮಾಡ್ತಾವ್ರೆ, ಈಗ ವಿರೋಧ ಪಕ್ಷದ ಒಂದು ಪಕ್ಷಗಳಿದ್ದಾವೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್, ಯಾವ ರೀತಿ ಸ್ಪಂದನೆ ಇದೆ ಸರ್ ನಿಮಗೆ ಅವರಿಂದ? ಕಾಂಗ್ರೆಸ್ಸು ಜೆ ಡಿ ಎಸ್ನವರು ನಮ್ಮ ನಿಲುವನ್ನು ವಿರೋಧ ಮಾಡಿಲ್ಲ, ಬಹಿರಂಗವಾಗಿ ಅವರು ವಿರೋಧ ಮಾಡಿಲ್ಲ. ಅಲ್ಲ ಸರ್, ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು ಸರ್ ಏನೋ ನಮಗೇನು ತೊಂದರೆ ಇಲ್ಲ, ಹಾಗಾದರೆ ಆಗಲಿ ಅಂತ ಹೇಳಿಬಿಟ್ಟು. ಅವರಿಗೆ ಕುಮಾರಸ್ವಾಮಿ ಅವ್ರಿಗೆ ಈ ನೋವು ಗೊತ್ತಿಲ್ಲ. ಈ ನೋವು ಗೊತ್ತಿದ್ದರೆ ಯಾರಿಗೆ ಗೊತ್ತಾಗುತ್ತೆ ಅಂದರೆ, ಹೆರಿಗೆ ನೋವು ಎತ್ತವಳಿಗೆ ಗೊತ್ತು, ಆ ನೋವು ಇದೆಯಲ್ಲ ಎತ್ತವಳು ಗೊತ್ತು, ಬಂಜೆಗೆ ಏನು ಗೊತ್ತು ಎಂದು ಅವಳು ಹೆರಿಗೆ ಆಗಿಲ್ಲ. ಅದರಿಂದ ಬಂಜೆಗೆ ನೋವು, ಅವರು ಬಂಜೆ, ಅವ್ರಿಗೇನೂ ಗೊತ್ತಿಲ್ಲ. ಸರ್, ಕನ್ನಡ ಪರ ಹೋರಾಟಗಾರನ ಒಂದು ರೀತಿ ಶೂಟ್ ಮಾಡಿ ಅಂತ ಹೇಳ್ಬಿಟ್ಟು ಕಾಳಿ ಸಾಂಗ್ಗಳು ಹೇಳ್ತಾರೆ, ಯಾಕೆ ಸರ್ ಕನ್ನಡ ಪರ ಹೋರಾಟಗಾರರು ಅಷ್ಟೊಂದು ಇದಕ್ಕೆ ಇದಾಗ್ಬಿಟ್ರ? ನಿಮಗೆ ಕಾಳಿ ಸ್ವಾಮಿ ಬಿಟ್ಟು ಬೇರೆ ಯಾವ ಸ್ವಾಮಿನ ಸಿಕ್ಕಿಲ್ಲ ಮಾತಾಡಿರ್ತಾನೆ. ಅದಕ್ಕೆ ನೀವು ಕಾಳಿ ಸ್ವಾಮಿನ ಯಾಕೆ ಹೇಳದ್? ನೀವು ಇನ್ಯಾರು ಈ ರಾಜ್ಯದ ಸ್ವಾಮಿಗಳೇ ಇಲ್ವಾ? ಯಾವ ಸ್ವಾಮಿ? ಕಾವ್ಯ ಪಾಠ ಹಾಕೊಂಡವ್ರಲ್ಲ ಸ್ವಾಮಿ ಅಂತಲ್ಲ ನೀವು. ಅದು ಕೇಳಲೂಬೇಡಿ, ಸರಿಯಾದ ಸ್ವಾಮಿಗಳನ್ನ ಕೇಳಿ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ಸರ್, ಈ ಒಟ್ಟಾರೆ ತಮ್ಮ ಒಂದು ನಿಲುವು ಮಾತ್ರ ಒಟ್ಟಾರೆ ಏನು ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಟ್ಟಾರೆ ಸಂಪೂರ್ಣ ವಿರೋಧ ಇದೆ. ಹಾಗಾಗಿ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಇದಾವೆ, ಕಾರ್ಮಿಕ ಸಂಘಟನೆಗಳು ಇದೆ, ಯಾವ ರೀತಿ ಬೆಂಬಲಗಳು ವ್ಯಕ್ತಪಡಿಸ್ತಾರೆ ಸರ್ ನಿಮಗೆ? ಅವರೆಲ್ಲರೂ ಈಗ ನಮ್ಮ ಬೆಂಬಲ ಕೊಟ್ಟಿದ್ದೀವಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಹೌದು ಸರ್, ಕೊಟ್ಟಿದ್ದಾರೆ ಬೆಂಬಲ. ಇವಿಷ್ಟು ಒಟ್ಟಾರೆ ವೀಕ್ಷಕರೇ, ಗೊತ್ತಾಯ್ತಲ್ಲ ಏನು ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ ಸಾಹೇಬರ ಅಭಿಪ್ರಾಯ. ಸತ್ಯಂ ಟಿವಿ ಜೊತೆ ಬಸವರಾಜು, ನಮಸ್ಕಾರ. ಥ್ಯಾಂಕ್ ಯು ವೀಕ್ಷಕರೇ. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.